ನಮಸ್ತೆ ವೀಕ್ಷಕರೇ, ವಿಶೇಷ ಅತಿಥಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದಿನ ಸಂಚಿಕೆಯಲ್ಲಿ ಬ್ರಾಹ್ಮಣರ ಅಭಿವೃದ್ಧಿ ಮಂಡಳಿ ಇದರ ರಾಜ್ಯ ಸದಸ್ಯರಾಗಿ ಆಯ್ಕೆಯಾಗಿರುವಂತಹ ಶ್ರೀಯುತ ಎಂ ಶಿವರಾಮ್ ಉಡುಪ ಇವರನ್ನು ನಾವು ಮಾತನಾಡಿಸಿದ್ದೇವೆ. ಬಹುಶಃ ನಾನು ಕಂಡುಕೊಂಡ ಹಾಗೆ ಅತ್ಯಂತ ಸರಳ ಸಜ್ಜನಿಕೆಯ ವ್ಯಕ್ತಿ. ಇವರ ಜೊತೆಗೆ ಮಾತನಾಡಲಿಕ್ಕೆ ನಾನು ಕೂಡ ಕಾತರಗೊಂಡಿದ್ದೇನೆ. ಎಲ್ಲಕ್ಕಿಂತ ಮೊದಲೇದಾಗಿ ಶ್ರೀಯುತರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಸರ್, ತಮಗೆ ಈ ವಿಶೇಷ ಅತಿಥಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಬಹುಶಃ ಈ ಕರಾವಳಿಯ ಭಾಗದಲ್ಲಿ ಬ್ರಾಹ್ಮಣ ವಲಯದಲ್ಲಿ ಗುರುತಿಸಿಕೊಂಡಿರುವ ಅಥವಾ ಬ್ರಾಹ್ಮಣ ವಲಯ ಅಂತೇಳಿ ಅಲ್ಲ, ಬಹುಶಃ ಸಾಮಾಜಿಕವಾಗಿ ಗುರುತಿಸಿಕೊಂಡಿರುವ ಮತ್ತು ರಾಜಕೀಯದಲ್ಲಿಯೂ ಕೂಡ ಒಂದಷ್ಟು ಛಾಪನ್ನ ಮೂಡಿಸಿರುವಂತಹ ವ್ಯಕ್ತಿ ಶ್ರೀಯುತ ಎಂ ಶಿವರಾಮ್ ಉಡುಪ ಅವರು, ಕಾರ್ಕಳದವರು. ಸರ್, ಹೇಳಿ, ಈ ಒಂದು ರಾಜ್ಯ ಸದಸ್ಯತ್ವವನ್ನು ತಾವು ಬ್ರಾಹ್ಮಣರ ಒಂದು ಈ ಒಂದು ಸಂಘಟನೆಗೆ ಸಂಬಂಧಪಟ್ಟ ಹಾಗೆ ತಾವು ಪಡೆದುಕೊಳ್ತೀರಿ, ಏನು ಅನ್ನಿಸ್ತಾ ಇದೆ? ನೋಡಿ, ಈಗ ಆಯ್ಕೆ ಆದ ಬಗ್ಗೆ ನನಗೆ ತುಂಬ ಸಂತೋಷ ಆಗಿದೆ. ಆದರೆ ಒಂದೇನಂತ ಹೇಳಿದ್ರೆ, ಕೀರ್ತಿ ಕಾಮಿ ಕೀರ್ತಿ ಗಾಮಿ ಅಂತ ಎರಡಿದೆ. ನಾನು ಕೀರ್ತಿ ಕಾಮಿ ಅಲ್ಲ, ಕೀರ್ತಿ ಗಾಮಿಯಾಗಿ ಮುಂದುವರಿಯುವ. ಹಾಗೆ ನಾನು ಅಪೇಕ್ಷೆ ಪಡೆದೆ, ನನಗದು ಬಂದಿದೆ. ಆದರೆ ಇದರ ಕಾರ್ಯ ವಿಧಾನಗಳು ಏನು ಎಂತ ಅಂತ ಹೇಳೋದು ನನಗಿನ್ನೂ ಗೊತ್ತಿಲ್ಲ. ಅದೀಗ ಮೀಟಿಂಗ್ ಎಲ್ಲ ಆದ್ಮೇಲೆ ಗೊತ್ತಾಗಬೇಕು. ಅದಕ್ಕೆ ಏನಾದ್ರು ಸರ್ಕಾರದ ಗೈಡ್ ಲೈನ್ಸ್ ಇದೆಯಾ, ಹೇಗೆ ಏನು ಅಂತ ಹೇಳೋದನ್ನ ಮತ್ತೆ ನಾವು ಗಮನಿಸಬೇಕಾಗತ್ತೆ. ಹೆಚ್ಚಿನ ವಿಚಾರ ನನಗೆ ಅದರ ಬಗ್ಗೆ ಗೊತ್ತಿಲ್ಲ. ಈಗ ಅಂತ ತುಂಬಾ ಸಂತೋಷ ಆಗಿದೆ. ರಾಜ್ಯ ಮಟ್ಟದಲ್ಲಿ ನನ್ನ ಪಕ್ಷ, ನಮ್ಮ ಕಾರ್ಯಕರ್ತರು, ಆಮೇಲೆ ನಮ್ಮ ಸಂಘಟನೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಕಾರ್ಯಕರ್ತ ನಾನು, ನಮ್ಮನ್ನು ಗುರುತಿಸಿದ್ದಾರೆ ಅಂತ ಹೇಳಿದ್ರೆ ತುಂಬಾ ಸಂತೋಷ ಆಗ್ತಾ ಇದೆ. ಕೇವಲ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದಲ್ಲಿ ಕೆಲಸ ಮಾಡಿದ್ದಕ್ಕೋಸ್ಕರವಾಗಿ ಇದನ್ನ ಪರಿಗಣಿಸಿದ್ದಾರಾ, ಅಥವಾ ತಮ್ಮ ಬೇರೆ ಏನಾದರೂ ವಿಶೇಷತೆಗಳನ್ನ ಗಣನೆಗೆ ತೆಗೆದುಕೊಂಡಿದ್ದಾರಾ ಅಂತ ತಮ್ಗೆ ಅನ್ನಿಸ್ತದ? ಅಲ್ಲ ಅಲ್ಲ, ನನ್ನ ಎಲ್ಲಾ ರೀತಿಯ ಕಾರ್ಯಕ್ಷೇತ್ರ ಚಟುವಟಿಕೆಗಳನ್ನು ಗಮನಿಸಿ ನನಗೆ ಇದು ಕೊಟ್ಟಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಅದರಲ್ಲಿ ಒಂದು ಭಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಲ್ಲ ಅದರಲ್ಲಿಯೇ ಭಾಗವಹಿಸಿದವರಿಗೆ ಕೊಡ್ತಾರೆ ಅಂತೇಳಿ ಏನಿಲ್ಲ. ಬೇರೆ ಕಾರ್ಯಕ್ಷೇತ್ರದಲ್ಲಿ ಕೆಲಸ ಮಾಡಿದವರಿಗೂ ಸಹ ಗುರುತಿಸ್ತಾರೆ. ಇದು ನಮ್ಮ ಇದು ಕಾರ್ಯವಿಧಾನದ ವೈಖರಿ. ಸರಿ ಸರ್, ಇನ್ನು ಈಗಾಗಲೇ ತಾವು ಸಾಕಷ್ಟು ಅಂದ್ರೆ ಬ್ರಾಹ್ಮಣರ ಒಂದು ಚಟುವಟಿಕೆಗಳ ಬಗ್ಗೆ ಅಥವಾ ಅವರ ಒಂದು ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆ ಸಾಕಷ್ಟು ತಿಳಿದುಕೊಂಡಿದ್ದೀರಿ. ತಾವು ಅಂದುಕೊಂಡ ಹಾಗೆ ಈ ಒಂದು ಸದಸ್ಯತ್ವದಿಂದ ಬ್ರಾಹ್ಮಣರಲ್ಲಿ ಯಾವ ರೀತಿಯ ಅಭಿವೃದ್ಧಿಯನ್ನು ಮಾಡಬಹುದು ಅಥವಾ ಪ್ರಗತಿಯನ್ನ ತಂದುಕೊಡಬಹುದು ಅಂತೇಳಿ ತಾವು ಅಂದುಕೊಂಡಿದ್ದೀರಿ? ನೋಡಿ, ಈ ಈ ಇದ್ರ ಈಗ ನಾನು ಸಿಕ್ಕಿದ ಹುದ್ದೆಯಿಂದ ಏನ್ ಮಾಡ್ಲಿಕ್ಕೆ ಆಗ್ತದೆ ಅಂತೇಳಿ ವಿಚಾರವು ನನಗೀಗ ಸದ್ಯಕ್ಕೆ ಗೊತ್ತಿಲ್ಲ. ಅದೀಗ ಮುಂದೆ ನಮ್ಮ ಕಮಿಟಿ ಆದ್ಮೇಲೆ ಸರ್ಕಾರ ಏನ್ ಮಾರ್ಗಸೂಚಿ ಕೊಡ್ತದೆ, ಹಾಗೆ ನಮ್ಮ ಕಮಿಟಿ ಯಾವ ರೀತಿಯಲ್ಲಿ ಅದಕ್ಕೆ ಸ್ಪಂದಿಸ್ತದೆ ಅಂತ ಹೇಳಿದ್ರೆ ಯೋಚನೆ ಮಾಡಿ ನಾವು ಮುಂದುವರಿಬೇಕಾಗತ್ತೆ. ಆದ್ರೆ ಬ್ರಾಹ್ಮಣರಲ್ಲಿ ಬಹಳಷ್ಟು ಜನ ಈಗ ಆರ್ಥಿಕವಾಗಿ ಎಲ್ಲ ಕ್ಷೇತ್ರದಲ್ಲೂ ಹಿಂದುಳಿದವರು ತುಂಬಾ ಜನ ಇದ್ದಾರೆ. ಹೌದು, ಅದಕ್ಕೆ ಅನುಮಾನವೇ ಇಲ್ಲ. ಆದ್ರೆ ಮರ್ಯಾದೆ ಗಂಜಿಕೊಂಡವರು ನಾವು ಬಡವರಿದ್ದೇವೆ, ನಾವು ಹಿಂದಿದ್ದೇವೆ ಅಂತ ಹೇಳೋದನ್ನ ಇಲ್ಲಿ ತೋರಿಸಿಕೊಳ್ಳಿಕ್ಕೆ ಅವರು ಸ್ವಲ್ಪ ಹಿಂದೆ ಹಾಕ್ತಾರೆ. ಅಂತ ಸಂದರ್ಭದಲ್ಲಿ ನಮ್ಮಿಂದ ಏನ್ ಸಹಕಾರ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳೋದನ್ನ ನಾವು ನೋಡ್ಬೇಕು ಅಂತ ನನ್ನ ಅಭಿಪ್ರಾಯ ಇದೆ. ಮತ್ತೆ ಅದಕ್ಕೆ ಸರಿಯಾಗಿ ಈವನ್ ಮಕ್ಕಳ ಎಜುಕೇಶನ್ ಅಲ್ಲಿ ಈಗ ಏನಾಗಿದೆ ಅಂತ ಹೇಳಿದ್ರೆ, ಎಲ್ಲ ಡಾಕ್ಟರ್ ಇಂಜಿನಿಯರ್ ಆಗೋದಕ್ಕೆ ಹೋಗ್ತಾ ಇದ್ದಾರೆ, ಬಿಟ್ರೆ ಬೇರೆ ಕೋರ್ಸ್ಗಳಿಗೆ ಹೋಗ್ತಾ ಇಲ್ಲ. ಸರಿ, ನನಗೇನು ಅನಿಸ್ತಾ ಇದೆ ಅಂತ ಹೇಳಿದ್ರೆ, KAS, IAS, IPS ಅಂತವಳಿಗೆ ನಾವು ಪ್ರೋತ್ಸಾಹ ಕೊಟ್ಟು ನಮ್ಮ ಮಕ್ಕಳದ್ರಲ್ಲಿ ಮುಂದುವರೆ ಹಾಗೆ ಮಾಡಿದ್ರೆ ಇನ್ನೂ ಒಳ್ಳೇದಾಗ್ತದೆ ಅಂತ ನನಗೆ ಅನಿಸ್ತಾ ಇದೆ. ಅದ್ರ ಬಗ್ಗೆ ಸ್ವಲ್ಪ ಮುತುವರ್ಜಿ ವಹಿಸಬೇಕು ಅಂತ ನನ್ನ ಭಾವನೆ ಇದೆ, ನೋಡ್ಬೇಕು ಇನ್ನು. ತಾವು ಹೇಳಿದ ಹಾಗೆ ಬ್ರಾಹ್ಮಣದಲ್ಲಿ ಖಂಡಿತವಾಗಿ ಆರ್ಥಿಕವಾಗಿ ಹಿಂದುಳಿದವರು ಇದ್ದಾರೆ, ತುಂಬಾ ತುಂಬಾ. ಹೌದು, ಬಟ್ ಸರ್ಕಾರದ ನಿಯಮಗಳು ಅಥವಾ ಬೇರೆ ಬೇರೆ ಕಾರಣಗಳಿಂದಾಗಿ ಅವರು ಪ್ರಗತಿಗೆ ಬರಲಿಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ಬಹುಶಃ ಅದೆಲ್ಲದಕ್ಕೂ ಕೂಡ ಒಂದು ದೊಡ್ಡ ಮುದ್ದೆ ಏನಂತ ಹೇಳಿದ್ರೆ, ಬಹುಶಃ ಶಿಕ್ಷಣವನ್ನ ಉತ್ತಮ ರೀತಿಯಲ್ಲಿ ಕೊಡುವಂತದ್ದು. ಹಾಗೆ ಆ ಮೂಲಕವಾಗಿ ತಾವು ಹೇಳಿದಾಗೆ ಆಡಳಿತಾತ್ಮಕವಾಗಿರುವಂತಹ ಹುದ್ದೆಗಳಿಗೆ ಅವರು ಹೋಗಬೇಕು ಎನ್ನುವಂಥದ್ದು, ಕೇವಲ ಏನು ಅವರ ಕುಲ ಕಸುಬಿನ ರೀತಿಯಲ್ಲಿ ಮುಂದುವರೆದುಕೊಂಡು ಹೋಗಬಾರದು ಎನ್ನುವಂಥ ಒಂದು ಚಿಂತನೆ ತಮಗೆ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇದು ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗಾಯ್ತು. ಇನ್ನು ಬೇರೆ ಯಾವ ರೀತಿಯಲ್ಲಿ ಅಭಿವೃದ್ಧಿಯನ್ನ ಆ ಹುದ್ದೆಯನ್ನು ಬಿಡಿ, ಬೇರೆ ಯಾವ ರೀತಿಯಲ್ಲಿ ಮಾಡಬಹುದು ಅಂತ ಹೇಳಿ. ಅಲ್ಲ, ಈಗ ಆ ಹಿಂದುಳಿದವರಿಗೆ ಏನಾದ್ರು ಸಹಕಾರ ಕೊಡ್ಲಿಕ್ಕೆ ಆಗ್ತದ, ಹೇಗೆ ಆ ರೀತಿಯಲ್ಲಿ ಕೊಟ್ಟರೆ ಅವರಿಗೆ ಅನುಕೂಲ ಆಗ್ತದೆ ಅಂತ ಹೇಳುದು, ಇದನ್ನೆಲ್ಲ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಕಮಿಟಿ ಫಾರ್ಮೇಷನ್ ಆದ್ಮೇಲೆ
ಅದಕ್ಕೆ ಹೇಗಂತ ಯೋಚನೆ ಮಾಡಬೇಕು. ಮತ್ತೆ ಮಾರ್ಗಸೂಚಿ ಸರ್ಕಾರದಿಂದ ಹೇಗೆ ಬರ್ತದೆ ಅಂತ ಹೇಳೋದು ನನಗೀಗ ಗೊತ್ತಿಲ್ಲ, ಅದ್ರ ಪ್ರಕಾರ ನಾವು ಮುಂದೋಗಬೇಕಾಗತ್ತೆ. ಸರಿ, ಓಕೆ. ಮತ್ತೆ ನೀವು ಈಗಾಗಲೇ ತಮ್ಮ ಸುದೀರ್ಘವಾಗಿರುವಂತಹ ಈ ಪಯಣದಲ್ಲಿ ಸಾಕಷ್ಟು ಸಾಮಾಜಿಕ ಕಾರ್ಯಗಳಲ್ಲಿ ಕೂಡ ತೊಡಗಿಸಿಕೊಂಡವರು. ಧಾರ್ಮಿಕ ವಿಷಯದ ಬಗ್ಗೆ ನಮ್ಮ ಮತ್ತೆ ಮಾತಾಡ್ತಾನೆ, ರಾಜಕೀಯದ್ದು ಕೂಡ. ಸಾಮಾಜಿಕವಾಗಿ ತಾವು ಏನೇನೆಲ್ಲ ಕಾರ್ಯಚಟುವಟಿಕೆಗಳನ್ನ ಇಲ್ಲಿ ತನಕ ಮಾಡಿದ್ದೀರಿ? ಸಾಮಾಜಿಕವಾಗಿ ನೋಡಿ, ನಾನೀಗ ಒಂದೇನಂತ ಹೇಳಿದೆ, ಈ ಬ್ರಾಹ್ಮಣ ಸಂಘದಲ್ಲಿ ಒಂದು 25-28 ವರ್ಷದಿಂದ ಗುರುತಿಸಿಕೊಂಡಿದ್ದೇನೆ. ಸರಿ. ಸಾಲಿಗ್ರಾಮ ವಲಯದಲ್ಲಿ ನಾನು ಮೊದಲು ಉಪಾಧ್ಯಕ್ಷ ಆಗಿದ್ದೇನೆ, ಪ್ರಾರಂಭದಿಂದ ಉಪಾಧ್ಯಕ್ಷ ಆಗಿದ್ದೇನೆ, ಈಗ 1.5 ವರ್ಷ ನಾನು ಅಧ್ಯಕ್ಷ ಆಗಿದ್ದೇನೆ. ಮಾತ್ರ ಅಲ್ಲ, ನಮ್ಮ ಉಡುಪಿ ವಲಯದ ಬ್ರಾಹ್ಮಣ ಸಂಘದಲ್ಲಿ ಕೂಡ ನಾನೊಬ್ಬ ಕಾರ್ಯಕಾರಿ ಸಮಿತಿ ಸದಸ್ಯ ಆಗಿದ್ದೇನೆ. ಆಮೇಲೆ ಇದಲ್ಲದೆ ಸಮಾಜದ ಬೇರೆ ವರ್ಗದ ಜನರಿಗೂ ಸಹ ನನ್ನಿಂದ ಸಾಧ್ಯವಾದಷ್ಟು ಸಹಕಾರವನ್ನು ನಾನು ಕೊಡ್ತಾ ಇದ್ದೇನೆ. ಅದು ಜಾತಿ ಪ್ರಶ್ನೆ ಅಲ್ಲ, ಖಂಡಿತ. ಹೌದು, ಆರ್ಥಿಕವಾಗಿ ಸಾಧ್ಯವಾದಷ್ಟು ಯಾವ ರೀತಿಯಲ್ಲಿ ಪ್ರೋತ್ಸಾಹ ಕೊಡ್ಲಿಕ್ಕೆ ಆಗ್ತದೆ, ಹೌದು, ಆ ರೀತಿಯಲ್ಲಿ ಮಾಡ್ತಾ ಇದ್ದೇನೆ. ಈಗ ಇದರಿಂದ ಏನಂತ ಹೇಳಿದ್ರೆ, ಇದೀಗ ಬ್ರಾಹ್ಮಣ ಸಂಘಟನೆಗೆ ಬ್ರಾಹ್ಮಣ ಅಭಿವೃದ್ಧಿಗೆ ಮಾತ್ರ ಆಗಿದ್ದಾದ್ರಿಂದ ಸ್ವಲ್ಪ ಈ ಬಗ್ಗೆ ಜಾಸ್ತಿ ಒತ್ತು ಕೊಡಬೇಕಾಗ್ತದೆ ಅಂತ ನನಗನ್ಸ್ತಾ ಇದೆ. ಯಾಕಂದ್ರೆ ಎಲ್ಲ ಸಂಘಟನೆಗಳು ಅವರವ್ರ ಜಾತಿಯ ಬಗ್ಗೆ ಮಾಡ್ತಾರೆ, ಅದ್ರ ನನ್ನ ಆಕ್ಷೇಪ ಖಂಡಿತ ಇಲ್ಲ. ಹೌದು, ಎಲ್ಲರೂ ಅವರವ್ರ ಬಗ್ಗೆ ಮಾಡಲಿಕ್ಕೆ ಇರುವಂತಹದ್ದು. ನಾನು ಸಹ ಹಾಗೆ ನಮ್ಮ ಬ್ರಾಹ್ಮಣ ಸಮುದಾಯದ ಬಗ್ಗೆ ಸಾಧ್ಯವಾದಷ್ಟು ಸಹಕಾರವನ್ನು ಕೊಡೋದ್ರ ಬಗ್ಗೆ ಅಪೇಕ್ಷೆ ಕೊಟ್ಟಿದ್ದೇನೆ ಇಷ್ಟವರೆಗೆ. ಇನ್ನು ಮುಂದೆ ಅದನ್ನು ಮುಂದುವರಿಸಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಓಕೆ, ಅಂದ್ರೆ ಸಮಾಜದ ಇತರ ಎಲ್ಲಾ ವಿಷಯಗಳನ್ನು ನೀವು ಹೀಗೆ ಹಿಂದೆ ಹೇಗೆ ಮಾಡ್ತಿದ್ರು ಅದನ್ನು ಮುಂದುವರಿಸಿಕೊಳ್ತಾನೆ. ವಿಶೇಷವಾಗಿ ಇನ್ನು ಮುಂದೆ ಬ್ರಾಹ್ಮಣರಿಗೂ ಕೂಡ ಈ ಒಂದು ಮಂಡಳಿಯ ಮುಖಾಂತರವಾಗಿ ತಾವು ಹೆಚ್ಚಿನ ಸಹಕಾರವನ್ನು ಕೊಡಬೇಕು ಅಂತ ಅಂದುಕೊಂಡು ಮುಂದೆ ಹೋಗ್ತಾ ಇದ್ದೀರಿ ಅಂತ ಹೇಳಿ. ಇನ್ನು ರಾಜಕೀಯವಾಗಿ ಕೂಡ ತಾವು ತೊಡಗಿಸಿಕೊಂಡವರು ಹೇಳಿ ಸರ್ ಆ ಬಗ್ಗೆ. ರಾಜಕೀಯವಾಗಿ ನಾನು ಹೆಚ್ಚು ಕಡಿಮೆ 68-70 ಇಸ್ವಿಯಿಂದ ಗುರುತಿಸಿಕೊಂಡು ಬಂದಿದ್ದೇನೆ. ಆವತ್ತಿನ ಜನಸಂಘದ ಕಾಲದಿಂದ ನಾನು ಪಕ್ಷಕ್ಕಾಗಿ ಕೆಲಸ ಮಾಡಿಕೊಂಡು ಬಂದವ. ನನಗೆ ಪಕ್ಷ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಜವಾಬ್ದಾರಿಗಳನ್ನು ಕೊಟ್ಟಿದೆ, ಅದನ್ನು ನಾನು ಸಮರ್ಥವಾಗಿ ನಿಭಾಯಿಸಿದ್ದೇನೆ. ಈಗಲೂ ಕೂಡ ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಕ್ರಿಯವಾಗಿ ಕಾರ್ಯಕರ್ತನಾಗಿದ್ದೇನೆ. ಹಿಂದೆ ಬ್ರಹ್ಮಾವರ ಕ್ಷೇತ್ರ ಇದ್ದಾಗ ಆಗ ನಾನು 2-3 ಚುನಾವಣೆಯಲ್ಲಿ ಪ್ರಧಾನ ಪಾತ್ರ ವಹಿಸಿದ್ದೇನೆ. ಉಪಾಧ್ಯಕ್ಷ ಆಗಿದ್ದೇನೆ, ಕಾರ್ಯದರ್ಶಿ ಆಗಿದ್ದೇನೆ, ಇಡೀ ಕ್ಷೇತ್ರದ ಜವಾಬ್ದಾರಿ ತಗೊಂಡಿದ್ದೇನೆ. ಹಾಗೆಲ್ಲ ಇದು ಇದರ ನನ್ನ ರಾಜಕೀಯ ಚಟುವಟಿಕೆ. ಈವನ್ ಜನಸಂಘದ ಕಾಲದಲ್ಲಿ ಕೂಡ ನಾನು ಬೇರೆ ಬೇರೆ ಗ್ರಾಮಗಳಿಗೆ ಹೋಗಿ 3-4 ಗ್ರಾಮಗಳನ್ನು ಸೇರಿಸಿ, ಆವಾಗ ಬಹಳ ಕಷ್ಟ ಇದ್ದಿತ್ತು ನಮಗೆ, ಆವಾಗ ನಾನು ಸಾಕಷ್ಟು ಕೆಲಸ ಮಾಡಿದ್ದೇನೆ. ಹಾಗಾಗಿ ನನ್ನನ್ನು ಪಕ್ಷದವರು ಆವತ್ತಿಂದ ಗುರುತಿಸಿಕೊಂಡು ಬಂದಿದ್ದಾರೆ, ಇವತ್ತು ನನ್ನನ್ನು ಗುರುತಿಸ್ತಾ ಇದ್ದಾರೆ. ಯಾವುದೇ ಸಂದಿಗ್ಧ ಸಂದರ್ಭದಲ್ಲಿಯೂ ಕೂಡ ತಾವು ಇದರಿಂದ ವಿಚಲಿತರಾಗಿ ಹೊರಗಡೆ ಬರಬೇಕು ಅಂತ ಅಂದುಕೊಂಡಿದ್ದಿಲ್ಲ? ಇಲ್ಲ ಇಲ್ಲ ಇಲ್ಲ, ಯಾವ ಸಮಯದಲ್ಲೂ ನಾನು ಹೊರಗೆ ಬರಲಿಲ್ಲ. ಈ ಒಂದು ಎಮರ್ಜೆನ್ಸಿ ಇದ್ದಾಗಲೂ ಕೂಡ ನಾನು ನಮ್ಮ ಕರಂಬಳ್ಳಿ ಸಂಜಯ್ ಶೆಟ್ರ ನಮ್ಮ ಲೀಡರ್ಶಿಪ್ ಇದ್ದಿದ್ದಾಗ ಅವ್ರ ಲೀಡರ್ಶಿಪ್ನಲ್ಲಿ ಆ ಎಮರ್ಜೆನ್ಸಿಯಲ್ಲಿ ಪಕ್ಷ ಏನು ಕೆಲಸ ಮಾಡಬೇಕು ಅದನ್ನು ಆ ರೀತಿಯಲ್ಲಿ ನಾವು ಅವರೊಟ್ಟಿಗೆ ಸೇರಿ ಮಾಡ್ಕೊಂಡು ಹೋಗಿದ್ದೇವೆ. ಯಾವ ಸಂದರ್ಭದಲ್ಲೂ ಸಹ ನನಗೆ ಪಕ್ಷವನ್ನು ಬಿಟ್ಟು ಹೋಗಬೇಕು ಅಂತ ಭಾವನೆ ನನಗಿಲ್ಲ. ಓಕೆ, ಬಹುಶಃ ಈ ಎಲ್ಲ ರೀತಿಯ ಅಂದ್ರೆ ಧಾರ್ಮಿಕ ಚಟುವಟಿಕೆಗಳು ಇದ್ದಿರಬಹುದು, ಸಾಮಾಜಿಕ ರಾಜಕೀಯ ಈ ಎಲ್ಲ ಚಟುವಟಿಕೆಗಳನ್ನು ಮಾಡುವಂತ ಸಂದರ್ಭಕ್ಕೆ ಬಹುಶಃ ನಿಮ್ಮ ಮನೆಯಿಂದ ಹೊರಗಡೆನೆ ಹೆಚ್ಚು ಇರಬೇಕಂತ ಅನಿವಾರ್ಯತೆ ಇದ್ದಿರುತ್ತೆ. ಬಹುಶಃ ನಿಮ್ಮ ಮಿಸ್ಸಸ್ ಅವರು ಸೊ ಈ ಯಾವ ರೀತಿಯಲ್ಲಿ ಈ ಎಲ್ಲ ಚಟುವಟಿಕೆಗಳಿಗೆ ಸಹಕಾರವನ್ನು ಕೊಡ್ತಿದ್ದಾರೆ, ಸೊ ಅವರ ಒಂದು ಪರಿಚಯವನ್ನು ಮಾಡಿಕೊಳ್ತಾ ಈ ಬಗ್ಗೆ ಹೇಳಿ ಸರ್. ಅವರು ನನಗೆ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ. ನನಗೆ ಅಂಥ ಸಂದರ್ಭದಲ್ಲಿ ನಾನು ಬೇಗ ಬೇಗ ಮನೆಯಿಂದ ಹೊರಗೋಗಬೇಕಾಗುತ್ತೆ. ಆ ಸಂದರ್ಭದಲ್ಲಿ ನಮ್ಗೆ ಬೇಕಾದ ನನಗೆ ಪೂಜೆಗೆ ಬೇಕಾದ ಅಥವಾ ಬೇರೆ ಕೆಲಸಕ್ಕೆ ಬೇಕಾದ ಎಲ್ಲ ಸೌಕರ್ಯಗಳನ್ನು ಮಾಡಿಕೊಟ್ಟು ಬೆಳಿಗ್ಗೆ ಆದಷ್ಟು ಬೇಗ ನನಗೆ ತಿಂಡಿ ಉಪಹಾರದ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟು ನನಗೆ ಹೊರಗಡೆ ಕಳಿಸೋದಕ್ಕೆ ರೆಡಿ ಮಾಡ್ತಿದ್ರು. ನನಗೆ ಬಟ್ಟೆ ಗಿಟ್ಟೆ ಸಹ ಅವರೇ ತೆಗೆದುಕೊಡು, ನೀವು ಇದನ್ನ ಹಾಕೊಂಡು ಹೋಗಿ ಇವತ್ತು ಅಂತೇಳಿ ಆ ರೀತಿಯಲ್ಲಿ ಅಷ್ಟು ವ್ಯವಸ್ಥೆ ಮಾಡ್ತಿದ್ರೆ. ಓಕೆ, ಅವರು ಪರಿಚಯ ಮಾಡಿಕೊಳ್ಳಿ. ಹಾ, ಅವಳು ನಾನು 78 ಇಸ್ವಿಯಲ್ಲಿ ಮದುವೆ ಆದೆ. ಸಂಕ್ರಾಣದಿಂದ ಒಳಗೆ ಕೌಲಾಳಿ ಅಂತ ಒಂದು ಸಣ್ಣ ಡಾಮಿನೆಂಟ್ ಇದೆ, ಅಲ್ಲಿ ಅವ್ರ ಮನೆ ಇದೆ. ಕೌಲಾಳಿ ಅನಂತ ಮಧ್ಯಸ್ಥರು ಮತ್ತೆ ವಾಗ್ದೇವಿ ಅಂತ ಹೇಳುವವರ ಮಗಳವರು, ಅವರ 4ನೇ ಮಗಳವಳು. ಅವಳನ್ನು ಮದುವೆ ಆದೆ. ಮದುವೆ ಆದಮೇಲೆ ನಾನು ಸಾಲಿಗಂದಲ್ಲಿ ಇದ್ದೆ. ನಾನು ಸುಮಾರು 68-67 ಸಾಲಿಗಂದಲ್ಲಿ ಇದ್ದೇನೆ ನಾನು. ಅವಾಗ ಇಲ್ಲೇ ಮನೆ ಮಾಡಿಕೊಂಡು ಇಲ್ಲೇ ಇದ್ದೇನೆ ಈಗಲೂ ಸಹ. ಅವಳು ನನಗೆ ಪ್ರತಿ ಹಂತದಲ್ಲಿಯೂ ನನಗೆ ಸಹಕಾರವನ್ನು ಒಳ್ಳೆ ರೀತಿಯಲ್ಲಿ ಕೊಡ್ತಾ ಇದ್ದಾಳೆ. ಮಕ್ಕಳು, ಕುಟುಂಬ, ಇಬ್ಬರು ಗಂಡು ಮಕ್ಕಳು. ಏನು ಹೆಸರು? ಒಬ್ಬ ಗಣೇಶ್ ಪ್ರಸಾದ್ ಅಂತ ದೊಡ್ಡ ಮಗ, ಅವ ಸಿವಿಲ್ ಇಂಜಿನಿಯರ್, ಬೆಂಗಳೂರಿನಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ, ಸ್ವಂತ ವರ್ಕ್ ಮಾಡ್ತಾ ಇದ್ದಾನೆ. ಇನ್ನೊಬ್ಬ ಸತೀಶ್ ಕುಮಾರ್ ಅಂತ, ಅವನು ಮೊದಲೊಂದು ಬ್ಯಾಂಕ್ ಒಳಗೆಲ್ಲ ಇದ್ದಿದ್ದ.
ಅವನಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಎಲ್ಲ ಬಂತು, ಕೊನೆಗೆ ಬಿಡಬೇಕಾಯ್ತು ಅವನಿಗೆ. ಅಂದ್ರೆ ಈ ಬ್ಯಾಂಕ್ ಇದು ನೋಟ್ ಬ್ಯಾನ್ ಆದ ಸಂದರ್ಭದಲ್ಲಿ ಬ್ಯಾಂಕ್ ನಲ್ಲಿ ಡೇ ಅಂಡ್ ನೈಟ್ ಕೆಲಸ, ಪ್ರೈವೇಟ್ ಬ್ಯಾಂಕ್ ಅವಾಗ 24 ಗಂಟೆ ಕೆಲಸ, ಅದು ಎಷ್ಟು 15-20 ದಿವಸ ಮನೆಗೆ ಬರ್ಲಿಕ್ಕಿಲ್ಲ ಅಂತ ಸ್ಥಿತಿಯಲ್ಲಿ ಇದ್ದವ. ಆಗ ಅವನಿಗೆ ಸ್ವಲ್ಪ ಆರೋಗ್ಯ ಹಾಳಾಯ್ತು, ಕೊನೆಗೆ ಅವನಿಗೆ ಬ್ಯಾಂಕ್ ಬಿಡಬೇಕಾಯ್ತು. ಈಗ ಹೋಟೆಲ್ ನಲ್ಲಿ ಸೂಪರ್ವೈಸರ್ ಮ್ಯಾನೇಜರ್ ಆಗಿದ್ದೆ ನಾವು. ಎಲ್ಲಿದ್ದಾರೆ? ಬೆಂಗಳೂರಿನಲ್ಲಿದ್ದಾನೆ. ಈಗ ನೀವು ಸಾಲಿಗ್ರಾಮದಲ್ಲಿ ಗಂಡ ಹೆಂಡತಿ ಇರುವಂತ ಸ್ವಂತ ಮನೆಯಲ್ಲಿ? ಹೌದು. ಓಕೆ ಸರ್, ಅಂದ್ರೆ ನಿಮ್ಮೆಲ್ಲ ಈ ಕೌಟುಂಬಿಕವಾಗಿರುವಂತಹ ಸನ್ನಿವೇಶಗಳ ಜೊತೆಗೆ ಸಾಮಾಜಿಕವಾಗಿಯೂ ಕೂಡ ತಾವು ಈ ಭಾಗದಲ್ಲಿ ಮನ್ನಣೆಯನ್ನ ಗಳಿಸಿಕೊಂಡಿದ್ದೀರಿ. ಬಹುಶಃ ನಿಮ್ಮೆಲ್ಲ ಈ ಚಟುವಟಿಕೆಗಳಿಗೆ ಒಂದಷ್ಟು ಗೌರವಗಳು ಸಮ್ಮಾನಗಳು ತಮ್ಮನ್ನ ಅರಸಿ ಬಂದಿರ್ತವೆ. ನೆನಪು ಮಾಡಿಕೊಳ್ಳದಿದ್ರೆ ಯಾರೆಲ್ಲ ಗೌರವಿಸಿರುವಂತದ್ದು, ಸೊ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ. ನೋಡಿ, ಈ ಶಾಲೆಗಳ ಇದರಲ್ಲಿ ಅಭಿವೃದ್ಧಿ ಸಮಿತಿಗಳಿದೆಯಲ್ಲ, ಅದರಲ್ಲಿ ನಾನು ಚಿತ್ರಪಾಡಿ ಶಾಲೆಯಲ್ಲಿ ಆಮೇಲೆ ಕಾರ್ಕಳ ಶಾಲೆಯಲ್ಲಿ ನಾನು ಕಮಿಟಿಯಲ್ಲಿದ್ದೆ. ಆವಾಗ ನಾನು ಆ ಕಮಿಟಿಯಲ್ಲಿದ್ದ ಸಂದರ್ಭದಲ್ಲಿ ತುಂಬ ಅಭಿವೃದ್ಧಿಗಳನ್ನ ಮಾಡಲಿಕ್ಕೆ, ನಾನು ಈಗಲೂ ಅಭಿವೃದ್ಧಿ ಆಗ್ತಾ ಇದೆ, ಆ ಪ್ರಶ್ನೆ ಬೇರೆ. ಆವಾಗ ತುಂಬ ಅಭಿವೃದ್ಧಿ ಆಗಲಿಕ್ಕೆ ತುಂಬ ಸಹಕಾರ ಕೊಟ್ಟಿದ್ದೇನೆ ನಾನು. ಹಾಗೆ ಈಗ ನಾನು ಚೇತನ ಹೈಸ್ಕೂಲ್ನ ಕಮಿಟಿಯಲ್ಲಿದ್ದೇನೆ, ಅದಕ್ಕೂ ಸಹ ನನ್ನಿಂದ ಆದಷ್ಟು ಸಹಕಾರವನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಒಂದು ಹೇಗಂತ ಹೇಳಿದ್ರೆ, ಅಲ್ಲಿಯ ಮಕ್ಕಳ ಮೂಲ ಸೌಕರ್ಯಕ್ಕೆ ಬೇಕಾಗುವಂತಹ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ನಮ್ಮ ಸನ್ಮಾನ್ಯ ಡಿ ಎಚ್ ಶಂಕರಮೂರ್ತಿ ಅವರು, ಹಾಗೆ ಗಣೇಶ್ ಕಾರ್ಣಿಕರು, ಹಾಗೆ ಶ್ರೀನಿವಾಸ್ ಪೂಜಾರಿ ಇವರಿಂದೆಲ್ಲ ಹಣ ಕೊಡಿಸುವ ವ್ಯವಸ್ಥೆ ಮಾಡಿ ಆ ಶಾಲೆಯನ್ನು ಸ್ವಲ್ಪ ಅಭಿವೃದ್ಧಿಪಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಹೀಗೆ ಇನ್ನು ಬೇರೆ ಬೇರೆ ಸಣ್ಣ ಸಣ್ಣ ಕೆಲಸಗಳೆಲ್ಲ ಇದೆ, ಆದ್ರೆ ಇದಿಷ್ಟು ಮುಖ್ಯವಾಗಿ ಇರುವಂತವು. ಸರಿ, ಹಾಗಾಗಿ ಅವರಿಗೆಲ್ಲ ನನ್ನ ಮೇಲೆ ಬಹಳ ವಿಶ್ವಾಸ ಇದೆ, ಗೌರವ ಇದೆ. ಬಹುಶಃ ನಿಮ್ಮ ಈ ಸುದೀರ್ಘವಾಗಿರುವಂತಹ ಪಯಣದಲ್ಲಿ ನಿಮ್ಮ ಜೊತೆಗೆ ಒಂದಷ್ಟು ಮಂದಿ ಸಹಕಾರವನ್ನ ಕೊಟ್ಟವರು ಇದ್ದಿರಬಹುದು, ಸೊ ಅವ್ರನ್ನೆಲ್ಲ ನೆನ್ಪು ಮಾಡ್ಕೊಳ್ತಿದ್ರೆ ಯಾರನ್ನೆಲ್ಲ ನೆನ್ಪು ಮಾಡ್ಕೊಳ್ತೀರಿ ಸರ್? ಎಲ್ಲ ರೀತಿಯಲ್ಲಿ ಕೂಡ, ಅದು ಸಾಮಾಜಿಕವಾಗಿ, ರಾಜಕೀಯವಾಗಿ, ಧಾರ್ಮಿಕವಾಗಿ, ಕೌಟುಂಬಿಕವಾಗಿಯೂ ಕೂಡ. ನೋಡಿ, ಈ ವಠಾರದಲ್ಲಿ ನನಗೆ ಸಹಕಾರ ಕೊಟ್ಟವರು ಒಂದು ಪರಮೇಶ್ವರ ನಾಯರ್, ಇನ್ನೊಂದು ಸುಬ್ರಾಯ್ ಬ್ರಾಡ್ರ್ ಅಂತ, ಆಮೇಲೆ ನಮ್ಮ ಚಂದ್ರಶೇಖರ್ ಕಾರಂತರು ಹಾರ್ಡ್ವೇರ್, ಆಮೇಲೆ ಇನ್ಯಾರಿದ್ದಾರೆ, ಈ ನಮ್ಮ ಶ್ರೀನಿವಾಸ ಪೂಜಾರರು ಕೂಡ ಈ ಮೊದಲವರು ಪಂಚಾಯತ್ ಮೆಂಬರ್ ಆದಾಗಿಂದ ನಮ್ಮ ಸಂಪರ್ಕದಲ್ಲಿದ್ದಾರೆ, ಆವತ್ತಿಂದ ನನಗೆ ಸಹಕಾರ ಕೊಟ್ಕೊಂಡು ಬಂದಿದ್ದಾರೆ ಅವರು. ಈಗ ಅವರು ಮಿನಿಸ್ಟರ್ ಆಗಿದ್ದಾರೆ, ನನಗೆ ಅವರಿಗೆ ತುಂಬ ಚೆನ್ನಾಗಿದೆ. ಹಾಗೆ ಶ್ಯಾಮ್ ಸುಂದರ್ ನಾಯಿರಿ ಅಂತ ವಕೀಲರು ಅವರಿದ್ದಾರೆ, ಅವರು ಸಹ ನಮ್ಮ ಚಟುವಟಿಕೆಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಹೀಗೆ ಅನೇಕ ಜನ ಇದ್ದಾರೆ. ಆಮೇಲೆ ಹೊರಗಡೆ ಹೋದರೆ ಹಿಂದೆ ಮಾಪಕ್ಕಳ ಕೃಷ್ಣಗಿರಿಯರತ್ತಿದ್ದರು, ಅವ್ರು ನನಗೆ ತುಂಬ ಸಹಾಯ ಮಾಡಿದವರು, ಮತ್ತು ಇದರಲ್ಲಿ ಮುಂದುವರಿದಕ್ಕೆ ಪ್ರೋತ್ಸಾಹ ಕೊಟ್ಟವರು. ಹಾಗೆ ನಮ್ಮ ದಿವಂಗತ ಜಗಜ್ಜೀವನ ಶೆಟ್ಟಿಯವರು, ಅವರು ಸಹ ನನಗೆ ರಾಜಕೀಯದಲ್ಲಿ ಭಾಳ ಪ್ರೇರಣೆ ಕೊಟ್ಟವರು. ಮತ್ತು ಬ್ರಹ್ಮಾವರದಲ್ಲಿ ವೆಂಕಟರಾಯ ನಾಯಕ್ ಅಂತಿದ್ದಾರೆ, ಅವರು ಸಹ ನಾವು ಒಟ್ಟಿಗೆ ಕೆಲಸ ಮಾಡಿದವರು. ಈಗ ಇನ್ನು ಬ್ರಹ್ಮಾವರದಲ್ಲಿ ತುಂಬ ಜನ ಇದ್ದಾರೆ, ಆದರೆ ಇವರು ಪ್ರಮುಖವಾಗಿ ಇಷ್ಟು ಜನ ಇದ್ದಾರೆ. ಓಕೆ. ಒಂದು ಡಾಕ್ಟರ್ ವಿ ಎಸ್ ಆಚಾರ್, ನಮ್ಮ ಎಲ್ಲ ರಾಜಕೀಯ ಚಟುವಟಿಕೆಗಳ ಮುಂದುವರಿಲಿಕ್ಕೆ ಅವರು ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಹಾಗೆ ಒಂದು ರೀತಿಯಲ್ಲಿ ನಮಗೆ ಗುರು ಅಂತ ಹೇಳಿದರೂ ತೊಂದರೆ ಇಲ್ಲ ಅಂತ ಶ್ರೀಯುತ ಸೋಮಶೇಖರ್ ಭಟ್ರು, ಅವರು ನಮಗೆ ಒಳ್ಳೆಯ ರೀತಿಯಲ್ಲಿ ಮಾರ್ಗದರ್ಶನ, ಪ್ರತಿ ಹಂತ ಹಂತದಲ್ಲಿಯೂ ಸಹ ಮಾರ್ಗದರ್ಶನವನ್ನು ಕೊಟ್ಟವರು ಅವರು. ಆದ್ದರಿಂದ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ ಇದ್ದೇನೆ. ಸಾಲಿಗ್ರಾಮ ಘಟಕದ ಅಧ್ಯಕ್ಷರು ಕೂಡ ತಾವೀಗ ಆಗಿದ್ದೀರಿ ಕಳೆದ ಒಂದೂವರೆ ವರ್ಷದಿಂದ. ಅಲ್ಲ, ಬ್ರಾಹ್ಮಣ ಸಮಾಜದಲ್ಲಿ. ಬ್ರಾಹ್ಮಣ ಸಮಾಜದಲ್ಲಿ, ಸಾರಿ. ಸೊ ಇದರ ಕಾರ್ಯಚಟುವಟಿಕೆಗಳ ಬಗ್ಗೆ ಸ್ವಲ್ಪ ಹೇಳಿ ಸರ್. ಇದರಲ್ಲಿ ನಾವು ಪ್ರತಿ ವರ್ಷ ಒಂದಷ್ಟು ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತೇವೆ. ಅದು ಹೇಗೆ ಅಂತ ಹೇಳಿದ್ರೆ, ನಮ್ಮ ಹತ್ರ ಏನು ಓನ್ ಫಂಡ್ ಅಂತಿಲ್ಲ, ನಾವು ನಮ್ಗೆ ಕೊಡುವ ದಾನಿಗಳಿಂದ ಸಂಗ್ರಹ ಮಾಡಿ ಎಷ್ಟು ಅಪ್ಲಿಕೇಶನ್ ಬರ್ತದೆ ಅಂತ ಹೇಳೋದನ್ನು ನೋಡಿ ಆ ಮಕ್ಕಳಿಗೆ ನಮ್ಮಿಂದ ಸಾಧ್ಯವಾದಷ್ಟು ಅದನ್ನು ಹಂಚಿ ಹಾಕಿ ಕೊಡ್ತೇವೆ. ಅದೇ ರೀತಿಯಲ್ಲಿ ಇಂಜಿನಿಯರ್ ಮತ್ತು ಮೆಡಿಕಲ್ಗೆ ಓದುವ ಮಕ್ಕಳಿಗೂ ಕೂಡ ಸ್ಕಾಲರ್ಶಿಪ್ಪನ್ನು ಕೊಡೋರಿದ್ದಾರೆ. ನಾವು ಪ್ರತಿ ವರ್ಷ ಒಂದು 2 ಅಥವಾ 3 ಮೆಡಿಕಲಿಗೆ ಕೊಡ್ತೇವೆ, ಒಂದು 2-3 ಇಂಜಿನಿಯರಿಂಗ್ ಕೊಡ್ತೇವೆ. ಅದು ಮಾತ್ರ ಅವರು ಕೋರ್ಸ್ ಮುಗಿಯುವರೇ ಕಂಟಿನ್ಯೂ ಆ ಡೋನರ್ಸೇ ನಮಗೆ ಕೊಡ್ತಾ ಇದ್ದಾರೆ. ಈ ರೀತಿಯಲ್ಲಿ ನಾವು ಸಹಾಯ ಮಾಡ್ತೇವೆ. ಈಗ ಮೊನ್ನೆ ಕೊರೋನಾ ಬಂದ ಸಂದರ್ಭದಲ್ಲಿ ಒಂದಷ್ಟು ಜನರಿಗೆ ಈ ಕಿಟ್ಗಳನ್ನು ಕೊಟ್ಟಿದ್ದೇವೆ. ಅದೇ ಹಾಗೆ ಆದಷ್ಟು ನಿರ್ಗತಿಕರನ್ನ, ಸಂಪಾದನೆ ಇಲ್ಲಿದ್ದವರನ್ನ ನೋಡಿ ಕೊಟ್ಟಿದ್ದೇವೆ. ಇದು ಈ ಭಾಗದಲ್ಲಿ ನಾವು ಮಾಡಿದ್ದ ಬ್ರಾಹ್ಮಣ ವಲಯದಲ್ಲಿ ಮಾಡಿದಂತ ಒಂದು ಕಾರ್ಯಕ್ರಮ. ಓಕೆ. ಇನ್ನು ನಿಮ್ಮ ಈ ಅಭಿವೃದ್ಧಿ ಮಂಡಳಿಗೆ ಸಂಬಂಧಪಟ್ಟ ಹಾಗೆ ಆಯ್ಕೆಗೆ ಏಕೈಕ ವ್ಯಕ್ತಿ ನೀವಾಗಿದ್ರ ಅಥವಾ ಪೈಪೋಟಿಗಳೇನಾದ್ರು ಇತ್ತ, ಹೇಗೆ ಅಂತೇಳಿ?
ಒಂದೇನಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ, ಆದ್ರೆ ನಾನು ತಿಳಿದ ಪ್ರಕಾರ ಅಲ್ಲಿ ಒಟ್ಟು 150 ಅರ್ಜಿ ಬಂದಿದೆ ಇಡೀ ರಾಜ್ಯದಿಂದ. ಅದರಲ್ಲಿ ನನ್ನ ಹೆಸರು ಮೇಲೆ ಬರುವಾಗ ನನಗೆ ಶ್ರೀನಿವಾಸ ಪೂಜಾರ್ ಸಹಾಯ ಮಾಡಿದ್ದಾರೆ ಅಂತ ನನಗೆ ಗೊತ್ತಾಗಿದೆ. ಬಹುಶಃ ಅವರ ಶಿಫಾರಸಿನ ಮೇರೆಗೆ ಬಹುಶಃ ನಿಮ್ಮ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಗೊತ್ತಿರುವಂತ ಅವರು ಆಯ್ಕೆ ಮಾಡಿದ್ರು ಅಂತ ಹೇಳಿ ತಾವು ಅಂದ್ಕೊಂಡಿದ್ದೀರಿ. ಓಕೆ, ಆಗ್ಲಿ ಸರ್. ಈಗಾಗಲೇ ತಾವು ಹೇಳಿದ್ದೀರಿ, ಇದರ ಮೂಲಕವಾಗಿ ಸಾಕಷ್ಟು ಅಂದ್ರೆ ಅದರ ಅಜೆಂಡಾ ಏನಿದೆ ಅಂತ ತಿಳ್ಕೊಂಡು ಮತ್ತೆ ನಾನು ಅಭಿವೃದ್ಧಿ ಕಾರ್ಯಕ್ಕೆ ಮುಂದೆ ಹೋಗ್ತೇನೆ ಅಂತ ಹೇಳ್ಕೊಂಡು ನಿಮ್ಮ ಸ್ಥೂಲವಾಗಿರುವಂತಹ ಕೆಲವು ವಿಷಯಗಳನ್ನು ಕೂಡ ನೀವು ಹೇಳ್ಕೊಂಡ್ರಿ. ಅಂದ್ರೆ ಅದನ್ನ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಾಗಿ ಮತ್ತೆ ಆರ್ಥಿಕತೆಗೆ ಸಂಬಂಧಪಟ್ಟಾಗಿ ಸಾಕಷ್ಟು ಕೊಡುಗೆಗಳನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀರಿ ಅಂತ ಹೇಳ್ಕೊಂಡು. ಸೊ ಇದಲ್ಲದೆ ನಮ್ಮ ವಾಹಿನಿಯ ಮುಖಾಂತರವಾಗಿ ಬ್ರಾಹ್ಮಣ ವ್ಯಕ್ತಿಗಳಿಗೆ ಅಥವಾ ನಮ್ಮ ಉಡುಪಿ ಜಿಲ್ಲೆಯವರಿಗೆ ನಮ್ಮ ರಾಜ್ಯಕ್ಕೆ ಏನಾದರೂ ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಾ? ಅಲ್ಲ, ಸಂದೇಶ ಅಂತ ಹೇಳಿದ್ರೆ ಸರ್ವೇ ಜನ ಸುಖಿನೋ ಭವಂತು ಅಂತ, ಎಲ್ಲರೂ ಸುಖವಾಗಿರಬೇಕು ಅಂತ ಹೇಳೋ ಅಪೇಕ್ಷೆ ನಾವು ಮಾಡುವವರು ಬರೇ ಬ್ರಾಹ್ಮಣರು ಮಾತ್ರ ಅಂತ ಹೇಳಿ ಅಲ್ಲ. ಈಗ ನನ್ನ ಈ ಒಂದು ಪಂಗಡದಲ್ಲಿ ನನ್ನ ನೇಮಿಸಿದ್ರೆ ಇದಕ್ಕಾಗಿ ನಾನು ಸ್ವಲ್ಪ ಜಾಸ್ತಿ ಮುತುವರ್ಜಿ ವಹಿಸ್ಬೇಕು. ಅದು ಬಿಟ್ಟರೆ ನನ್ನ ಉದ್ದೇಶ ಹೇಗೆ ಅಂತ ಹೇಳಿದ್ರೆ ಎಲ್ಲ ಇಡೀ ಸಮಾಜನೂ ಸಹ ನಮ್ಮೊಟ್ಟಿಗೆ ಮುಂದುವರಬೇಕು ಅಂತ ಇದು ನನ್ನ ಅಪೇಕ್ಷೆ. ಬರೇ ಬ್ರಾಹ್ಮಣ ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿದ್ರೆ ನಾನು ಮಾತ್ರ ಉದ್ಧಾರ ಆಗೋದು ಬ್ರಾಹ್ಮಣನ ಉದ್ದೇಶ ಅಲ್ಲ, ಇಡೀ ಸಮಾಜವನ್ನು ಮುಂದೆ ತರೋದು ಬ್ರಾಹ್ಮಣನ ಉದ್ದೇಶ ಹಿಂದಿನಿಂದಲೂ ಹಾಗೆ. ಆದ್ರೆ ಅದು ಎಷ್ಟು ಕಾರ್ಯಗತ ಆಗಿದೆ ಆಗ್ಲಿಲ್ಲ ಅಂತ ಹೇಳುದು ವಿಚಾರ ಬೇರೆ. ಸರಿ, ಈಗ ನನ್ನ ಉದ್ದೇಶ ಏನಂದ್ರೆ ಹಾಗೆ ಅಸಾಧ್ಯ ಆದಷ್ಟು ನಾವು ಸಮಾಜವನ್ನು ಮುಂದೆ ತರಬೇಕು ಸರಿ ಅಂತೇಳಿ. ಎಲ್ಲರೊಂದಿಗೆ ನೀವು ಈಗಾಗಲೇ ಹೇಳಿದಾಗ ಎಲ್ಲರೊಂದಿಗೆ ನಾವು ಬಾಳ್ಬೇಕು, ಅಭಿವೃದ್ಧಿಯ ಜೊತೆಗೆ ನಾವು ಮುಂದೆ ಹೋಗ್ಬೇಕು ಎನ್ನುವಂತ ಒಂದು ಪರಿಕಲ್ಪನೆ ತಾವು ಇಟ್ಕೊಂಡಿದ್ದೀವಿ. ಆಗ್ಲಿ ಸರ್, ನಿಮ್ಮ ಎಲ್ಲ ಕನಸುಗಳು ನನಸಾಗಲಿ. ಈ ಅವಧಿಯಲ್ಲಿ ಬಹುಶಃ ರಾಜ್ಯ ಮಟ್ಟದಲ್ಲಿ ಕೂಡ ತಾವು ಗುರುತಿಸಿಕೊಂಡು ಈ ಭಾಗದ ಜನರಿಗೆ ಅಥವಾ ಈ ಸವಲತ್ತನ್ನು ಪಡೆದುಕೊಳ್ಳುವಂತಹ ಫಲಾನುಭವಿಗಳು ಏನಿದ್ದಾರೆ ಅವರಿಗೆ ಖಂಡಿತವಾಗಿಯೂ ಎಲ್ಲ ಅವಕಾಶಗಳು ನಿಮ್ಮಿಂದ ಸಿಗುವಂತಾಗಲಿ ಎನ್ನುವಂತಹ ಹಾರೈಕೆಯನ್ನ ವ್ಯಕ್ತಪಡಿಸ್ತಾ ನಮ್ಮ ಜೊತೆಗೆ ಇಲ್ಲಿ ತನಕ ಮಾತನಾಡಿದಕ್ಕೋಸ್ಕರವಾಗಿ ತಮಗೆ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ ಸರ್. ಸರಿ, ನಾನು ನಿಮಗೆ ಧನ್ಯವಾದ ಹೇಳ್ತಾ ಇದ್ದೇನೆ. ಓಕೆ, ಒಳ್ಳೆ ಅವಕಾಶ ಕೊಟ್ಟಿದ್ದೀರಿ, ಥ್ಯಾಂಕ್ ಯು. ಸರಿ ವೀಕ್ಷಕರೇ, ಶ್ರೀಯುತರ ಶ್ರೀಮತಿಯವರು ಕೂಡ ಈ ಒಂದು ಪದವಿಯನ್ನು ಪಡೆದಕ್ಕೋಸ್ಕರವಾಗಿ ಬಹಳ ಖುಷಿಯನ್ನು ನಮ್ಮ ಜೊತೆಗೆ ವ್ಯಕ್ತಪಡಿಸಿಕೊಳ್ತಾ ಇದ್ದಾರೆ. ಅವರ ಮಾತನ್ನು ಕೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸೋಣ. ಅಲ್ಲಿವರೆಗೆ ನಿಮ್ಮ ಪಿ ವಿ ಆನಂದ್ ಸಾಲಿಗ್ರಾಮ ಮಾಡುವ ವಂದನೆಗಳು. ನನ್ನ ಹೆಸರು ಕಮಲಾಕ್ಷಿ ಅಂತ, ನಾನು ಶಿವರಾಮಡ್ ಪ್ರಧಾನ ಪತ್ನಿ ಅಂತ ಹೇಳ್ಕೊಳ್ಲಿಕ್ಕೆ ನಂಗೆ ತುಂಬ ಸಂತೋಷ ಆಗ್ತದೆ, ಯಾಕಂದರೆ ಅವರು ಸಮಾಜಕ್ಕಾಗಿ ತುಂಬ ಸೇವೆ ಮಾಡ್ತಾರೆ, ನಂಗೆ ತುಂಬ ಇಷ್ಟ ಆದ ವಿಷಯ. ಈ ಬ್ರಾಹ್ಮಣ ಸಮಾಜದಿಂದ ಅವರು ಆಯ್ಕೆ ಆದ್ರೂ ನಂಗೆ ತುಂಬ ಸಂತೋಷ ಆಗ್ತದೆ. ಇದು ಬಯಸದೇ ಬಂದ ಭಾಗ್ಯ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಸಮಾಜದಲ್ಲಿ ಅವ್ರಿಗೆ ಒಳ್ಳೆ ಹೆಸರಿದೆ, ಅದ್ರ ಬಗ್ಗೆ ನಂಗೆ ತುಂಬ ಇಷ್ಟ ಇದೆ. ಯಾರಾದರೂ ಕಷ್ಟ ಅಂತ ಬಂದರೆ ಅವ್ರಿಗೆ ತಮ್ಮ ಕೈಲಾದ ಸಹಾಯ ಮಾಡ್ತಾರೆ, ನಂಗೆ ಮೊದಲಿಂದ ಇಷ್ಟ ಆದ ವಿಷಯ. ನಮ್ಮ ತಂದೆನೂ ಹೇಳ್ಕೊಟ್ಟದ್ದು ಈ ವಿಷಯ ಎಲ್ಲ ನಮಗೆ, ತಂದೆ ತಾಯಿ ಕಷ್ಟದಲ್ಲಿದ್ದರೆ ಸಹಾಯ ಮಾಡಬೇಕು, ಶ್ರೀಮಂತಿಗೆ ಆಡಂಬರ ಎಲ್ಲ ತೋರಿಸ್ಕೋಬಾರ್ದು ಅಂತ ಯಾವಾಗ ಹೇಳ್ತಾ ಇರ್ತಿರೋರು. ಅದು ನಮ್ಗೆ ಮನಸ್ಸಿಗೆ ಒಗ್ಗಿ ಹೋಗಿದೆ. ಯಾರು ಕಷ್ಟ ಅಂದರೂ ನಮ್ಮಿಂದ ಸಹಾಯ ನಾವು ಮೊದಲಿಂದ ಮಾಡ್ತಾ ಇದ್ದೇವೆ ಯಾವಾಗಲೂ, ಅದೊಂದು ನಮ್ಗೆ ಸಂತೋಷ ವಿಷಯ. ನನ್ನ ಗಂಡನಲ್ಲಿ ಆ ಗುಣ ತುಂಬ ಇದೆ, ಅದು ನಂಗೆ ತುಂಬ ಮೆಚ್ಚುಗೆ ಆದ ವಿಷಯ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಮತ್ತು ಅವರು ಈ ಬ್ರಾಹ್ಮಣ ಸಮಾಜಕ್ಕೆ ಆಯ್ಕೆ ಆದ್ರಿಂದ ಇನ್ನೂ ಹೆಚ್ಚಿನ ಸತ್ಕಾರ್ಯಗಳು ಅವರಿಂದ ನಡೆಯಲಿ ಅಂತ ನಾನು ತುಂಬ ಮನಸ್ಸಿಂದ ಬಯಸ್ತೇನೆ.